ಬ್ರೇಕ್ ನಂತರ ನಮ್ಮ ಬೆಂಗಳೂರಿಗೆ ಸ್ವಾಗತ. ವಸಂತ ನಗರ ಗೃಹೋಪಯೋಗಿ ವಸ್ತುಗಳ ದಾಸ್ತಾನು ಮಳಿಗೆಯಲ್ಲಿ ಅಗ್ನಿ ಅನಾಹುತ ಸಂಭವಿಸಿದೆ. ಕುಬಾ ಎ ಮಸೀದಿಗೆ ಹೊಂದಿಕೊಂಡಿರುವ ಬೆಂಗಳೂರು ಹೋಮ್ನಿ ಡಿಪಾರ್ಟ್ಮೆಂಟಲ್ ಶೋರೂಮ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿತು. ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಮೂರು ಅಗ್ನಿಶಾಮಕ ದಳ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಯಿತು. ಮಳಿಗೆ ಕೇರಳ ಮೂಲದ ಶಾಬು ಎಂಬುವರಿಗೆ ಸೇರಿದ್ದಾಗಿದ್ದು ಸುಮಾರು 20 ಲಕ್ಷ ಮೌಲ್ಯದ ಗೃಹ ಉಪಯೋಗಿ ವಸ್ತುಗಳು ಭಸ್ಮವಾಗಿವೆ ಎಂದು ಅಂದಾಜಿಸಲಾಗಿದೆ. ಇಷ್ಟು ದಿನ ಹೇಗಪ್ಪ ಅಡುಗೆ ಮಾಡೋದು, ಈರುಳ್ಳಿ ಕಟ್ ಮಾಡೋದಲ್ಲ, ದರ ಕೇಳಿದ್ರೇನೆ ಸಾಕು, ಸಾಂಬಾರ್ ಮಾಡೋದು ಹೇಗೆ ಅಂತೆಲ್ಲ ಗೊಣಗ್ತಾ ಇದ್ದ ಮಹಿಳೆಯರಿಗೆ ಒಂದು ಗುಡ್ ನ್ಯೂಸ್ ಇದೆ. ಎಸ್, ಮಾರುಕಟ್ಟೆಯಲ್ಲಿ ಈರುಳ್ಳಿ ಬೆಲೆ ದಿಢೀರಂತ ಕುಸಿತ ಕಂಡಿದೆ. ಈ ಕಡೆ ಗ್ರಾಹಕರಿಗೆ ಖುಷಿಯಾದರೆ ರೈತರು ಮಾರಾಟಗಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈರುಳ್ಳಿ ರೈತರ ಕಣ್ಣಲ್ಲಿ ನೀರು ತರಿಸಿದ್ರೆ ಗ್ರಾಹಕರ ಮುಖದಲ್ಲಿ ನಗು ಮೂಡಿಸಿದೆ. ಕೆಲ ದಿನಗಳ ಹಿಂದಷ್ಟೇ ಗಗನಕ್ಕೇರಿದ್ದ ಈರುಳ್ಳಿ ಬೆಲೆ ಈಗ ಸಂಪೂರ್ಣವಾಗಿ ಇಳಿದಿದೆ. ಕೆಜಿಗೆ 25 ರೂಪಾಯಿ ಇದ್ದ ಈರುಳ್ಳಿ ನಿನ್ನೆಯಿಂದ 10-12 ರೂಪಾಯಿಗೆ ಮಾರಾಟವಾಗುತ್ತಿದೆ. ವಾರದ ಆರಂಭದಲ್ಲಿ 25 ರೂಪಾಯಿ ಇದ್ದ ಈರುಳ್ಳಿ ಬೆಲೆ ನಿನ್ನೆಯಿಂದ 10-12 ರೂಪಾಯಿಗೆ ಇಳಿಕೆಯಾಗಿದೆ. ರಾಜ್ಯಕ್ಕೆ ಮಹಾರಾಷ್ಟ್ರದಿಂದ ಈರುಳ್ಳಿ ಆಮದಾಗ್ತಿದ್ದು ರಾಜ್ಯದ ಈರುಳ್ಳಿ ರಫ್ತು ನಿಂತಿದೆ. ಇದರಿಂದಾಗಿ ರಾಜ್ಯದ ಈರುಳ್ಳಿ ಕೇಳೋರಿಲ್ಲ. ಈಗ ಒಂದು ತಿಂಗಳಿಂದ ಒಂದು ಲೋಡ್ಗೆನ 4-5 ಲಕ್ಷ ರೂಪಾಯಿ ತೊಗೊಂಡ್ರು, ಈಗ ಸದ್ಯಕ್ಕೆ 50,000 ಬರೋಂಗಿಲ್ಲ ಒಂದು ಲೋಡ್ ತೊಗೊಂಡು. ಆದ್ರೆ ಒಬ್ಬರು ನಗೋದು, ಒಬ್ಬರು ಅಳೋದು, ಹಿಂಗಾಗಿ ರೈತರು ಭಾಳ ಸಮಸ್ಯೆಗೆ ಹೊಣೆಯಾಗ್ಯಾರ. ಎಲ್ಲರಿಗೂ ಸರಿ ಸಮಾನವಾಗಿ ಇವತ್ತು ನಾವು ಬೆಳೆದೇವೆ ಅಂತೇಳಿ ನಮ್ದೇನು ಇದಲ್ಲ, ಇವತ್ತು ತೊಗೊಳೋರಿಗೂ ಒಂದು ಲೆಕ್ಕ ಇರಬೇಕು, ಕೊಡೋರಿಗೂ ಒಂದು ಲೆಕ್ಕ ಇರಬೇಕು. ಒಂದು ಸಾಧಾರಣ ಒಂದು ಒಬ್ಬರು ನಗುದು, ಒಬ್ಬರು ಅಳೋದು, ಹಿಂಗಾಗೈತಿ. ಈರುಳ್ಳಿ ಮೂಟೆಯೊಂದಿಗೆ ಬಂದ ರೈತರಿಗೆ ದರ ಇಳಿಕೆ ಶಾಕ್ ನೀಡಿದೆ. ಕೂಡಲೇ ಸರ್ಕಾರ ಸಮಸ್ಯೆಗೆ ಸ್ಪಂದಿಸಬೇಕೆಂದು ರೈತರು ಹಾಗೂ ಮಾರಾಟಗಾರರು ಆಗ್ರಹಿಸಿದ್ದಾರೆ. 100-150 ಗಾಡಿ ಮೇಲೆ ಇಲ್ಲಿ ಜಾಸ್ತಿ ಗಾಡಿ ಬಂದರೆ ದಿನಕ್ಕೆ 200-300 ರೂಪಾಯಿ ಡೌನ್. ಅಮ್ಮ ಮೊನ್ನೆ 25 ರೂಪಾಯಿ ಎತ್ತು ಎಕ್ಸ್ಪೋರ್ಟ್, ಎಕ್ಸ್ಪೋರ್ಟ್ ಅವ್ರು ಬಂದ್ ಮಾಡಿದ್ರು, ಇವಾಗ 6-7 ರೂಪಾಯಿ ಕೆಜಿ ಬಂದೈತಿ. ಏನು ಮಾಡೋಕ್ಕಾಗಲ್ಲ ಮೇಡಮ್. ಎಲ್ಲರಿಗೆ ರೈತರಿಗಂತೂ 1 ರೂಪಾಯಿ ಅಂತೂ ಉಳಿಯೋದಂತೂ ಇಲ್ಲ. ಅದೇ ಮೊನ್ನೆ ಎಕ್ಸ್ಪೋರ್ಟ್ ಇತ್ತು, ಇವಾಗ ಎಕ್ಸ್ಪೋರ್ಟ್ ಬಂದ್ ಮಾಡ್ಯಾರು. ಬೆಲೆ ಏರಿಕೆ ಕಾಲದಲ್ಲಿ ಈರುಳ್ಳಿ ಮುಟ್ಟೋದನ್ನೇ ಬಿಟ್ಟಿದ್ದ ಗ್ರಾಹಕರು ಈಗ ರಾಶಿ ರಾಶಿ ಈರುಳ್ಳಿ ಖರೀದಿಸಿದರೂ ಆಶ್ಚರ್ಯ ಇಲ್ಲ. ಆದರೆ ಬೆಲೆ ಏರಿಕೆ ಒಬ್ಬರಿಗೆ ಖುಷಿ ನೀಡಿದ್ರೆ ಮತ್ತೊಬ್ಬರಿಗೆ ನೋವು ತಂದಿದ್ದಂತೂ ಸತ್ಯ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ರೇಣುಕಾ ಪ್ರಸಾದ್ ಜೊತೆ ಮಮತಾ ಮರದಾಳ, ಸುವರ್ಣ ನ್ಯೂಸ್. ತೇಜಸ್ ಹೆಸರಿಗೆ ತಕ್ಕನಾಗೇ ಇದೆ. ಭಾರತೀಯ ಸೇನೆಗೆ ದೊಡ್ಡ ಮಟ್ಟದ ಸಹಾಯವಾಗಬಲ್ಲ ಯುದ್ಧ ವಿಮಾನ ಇದು. ಇದು ಇಂದು ಅಧಿಕೃತವಾಗಿ ವಾಯುಪಡೆಗೆ ಸೇರ್ಪಡೆಯಾಗಿದೆ. ಅದರ ವಿಶೇಷತೆ ಏನಿದೆ ಬನ್ನಿ ನೋಡೋಣ. ಭಾರತದ ಸೇನಾ ಬತ್ತಳಿಕೆಗೆ ಮತ್ತೊಂದು ಅಸ್ತ್ರ ಸೇರ್ಪಡೆಯಾಗಿದೆ, ಅದೇ ತೇಜಸ್ ಹಗುರ ಯುದ್ಧ ವಿಮಾನ. ಭಾರತದ ವೈಮಾನಿಕ ಕ್ಷೇತ್ರದಲ್ಲಿ ಮೈಲುಗಲ್ಲಾಗಲಿರುವ ತೇಜಸ್ ಇಂದು ಅಧಿಕೃತವಾಗಿ ವಾಯುಪಡೆಗೆ ಸೇರ್ಪಡೆಯಾಯಿತು. ದೇಶೀಯವಾಗಿ ಅಭಿವೃದ್ಧಿಪಡಿಸಿದ ಹಗುರ ಯುದ್ಧ ವಿಮಾನವನ್ನು HAL ಅಭಿವೃದ್ಧಿಪಡಿಸಿದೆ ಅನ್ನೋದು ಮತ್ತೊಂದು ಹೆಮ್ಮೆಯ ವಿಚಾರ. ವಿಶ್ವದಲ್ಲೇ ಅತಿ ಹಗುರ ಮತ್ತು ಕಡಿಮೆ ಬೆಲೆಯ ಯುದ್ಧ ವಿಮಾನ ಎನ್ನುವ ಗೌರವಕ್ಕೆ ಪಾತ್ರವಾದ ತೇಜಸ್ನ ಸ್ಪೆಷಾಲಿಟಿ ಹೀಗಿದೆ. 4ನೇ ತಲೆಮಾರಿನ ದೇಶಿ ನಿರ್ಮಿತ ಹಗುರ ಯುದ್ಧ ವಿಮಾನ ಎನ್ನುವ ಕೀರ್ತಿಗೆ ಇದು ಪಾತ್ರವಾಗಿದ್ದು, MiG-21ಕ್ಕೆ ಪರ್ಯಾಯವಾಗಿ ಇದನ್ನು ಅಭಿವೃದ್ಧಿಪಡಿಸಲಾಗಿದೆ. ಕ್ಷಿಪಣಿಗಳನ್ನು ಹೊತ್ತೊಯ್ಯಬಹುದಾದ ಸಾಮರ್ಥ್ಯವನ್ನು ಇದು ಹೊಂದಿದ್ದು, ಗಂಟೆಗೆ 1,450 ಕಿಲೋಮೀಟರ್ ವೇಗದಲ್ಲಿ ಹಾರಾಟ ನಡೆಸಬಲ್ಲುದು. 9.5 ಟನ್ 3.5 ಟನ್ ತೂಕದ ವಸ್ತುಗಳನ್ನು ಹೊತ್ತೊಯ್ಯುವ ಸಾಮರ್ಥ್ಯ ಹೊಂದಿದೆ. ಇದು 13.2 ಮೀಟರ್ ಉದ್ದ ಮತ್ತು 4.4 ಮೀಟರ್ ಎತ್ತರ ಹೊಂದಿದೆ. ಈ ತೇಜಸ್ನ ಸಾಮರ್ಥ್ಯದ ಬಗ್ಗೆ ತೇಜಸ್ನ ಗ್ರೂಪ್ ಕ್ಯಾಪ್ಟನ್ ವೇಣುಗೋಪಾಲ್ ವಿವರಿಸಿದ್ದು ಹೀಗೆ. ಇದರಲ್ಲಿ ಕಾರ್ಬನ್ ಕಾಂಪೋಸಿಟ್ಸ್ ಅಂತೀವಿ, ಅದರದ್ದು ಸ್ಟ್ರಕ್ಚರ್ ಏರ್ ಫ್ರೇಮ್ ಇದೆ, ಕಾರ್ಬನ್ ಕಾಂಪೋಸಿಟ್ ಇಂದ ಮಾಡಿರೋದು. ಫ್ಲೈ ವೈರ್ ಸಿಸ್ಟಮ್ ಇದೆ, ಅಂದ್ರೆ ಕಂಪ್ಯೂಟರ್ ನಿಯಂತ್ರಣ ಕೊಡುತ್ತೆ.
ಏವಿಯಾನಿಕ್ಸ್ ಸಿಸ್ಟಮ್ ಎಲ್ಲ ಬಹಳ ಆಧುನಿಕವಾಗಿರೋದು. ಆಮೇಲೆ ಲೇಸರ್ ಗೈಡೆಡ್ ಬಾಂಬನ್ನ ಕ್ಯಾರಿ ಮಾಡೋದ್ರಿಂದ ಪ್ರಿಸಿಷನ್ ಸ್ಟ್ರೈಕ್, ರಾತ್ರಿ ಆಯಿತು ಬೆಳಗ್ಗೆ ಆಯಿತು ಪ್ರಿಸಿಷನ್ ಸ್ಟ್ರೈಕ್ ಮಾಡೋ ಕೇಪಬಿಲಿಟಿ ಇದೆ. ಸುಮಾರು 200 ಕೋಟಿ ರೂಪಾಯಿ ವೆಚ್ಚದ ತೇಜಸ್ ಅನ್ನ ರಕ್ಷಣಾ ಸಚಿವ ಎಕೆ ಆಂಟನಿ ಏರ್ ಚೀಫ್ ಮಾರ್ಷಲ್ ಬ್ರೌನ್ ಅವರಿಗೆ ಹಸ್ತಾಂತರಿಸಿದರು. ಭಾರತದ ವಾಯುಸೇನೆಯ ಬತ್ತಳಿಕೆಗೆ ಮತ್ತೊಂದು ಅಸ್ತ್ರ ಸೇರ್ಪಡೆಯಾಗಿದೆ. ಈ ಮೂಲಕ ಭಾರತದ ರಕ್ಷಣಾ ಸಾಮರ್ಥ್ಯ ಇನ್ನಷ್ಟು ಹೆಚ್ಚಿದೆ. ಬೆಂಗಳೂರಿನಿಂದ ನಂದಿನಿ, ಸುವರ್ಣ ನ್ಯೂಸ್. ಕ್ರಿಸ್ಮಸ್ ಹಬ್ಬಕ್ಕೆ ಇನ್ನು 3 ದಿನ ಬಾಕಿ. ಅದ್ಧೂರಿಯಾಗಿ ಹಬ್ಬ ಆಚರಿಸೋದಕ್ಕೆ ಭರದ ತಯಾರಿ ಭರ್ಜರಿಯಾಗಿ ನಡೀತಾ ಇದೆ. ಬೀದಿ ಬೀದಿಗಳಲ್ಲಿ ಕ್ರಿಸ್ಮಸ್ ಸ್ಟಾರ್ಗಳು ಗ್ರಾಹಕರನ್ನ ಸೆಳಿತಾ ಇದ್ರೆ ಪಂಚತಾರ ಹೋಟೆಲ್ಗಳು ನಾವೇನು ಕಮ್ಮಿ ಇಲ್ಲ ಅನ್ನುವಂತೆ ಸಿದ್ಧವಾಗಿವೆ. ಹೀಗೆ ಹೋಟೆಲ್ ಒಳಹೋಗ್ತಾ ಇದ್ದಂತೆ ಕ್ರಿಸ್ಮಸ್ ಟ್ರೀ ಗ್ರಾಹಕರನ್ನ ಸ್ವಾಗತಿಸ್ತಾ ಇದ್ರೆ ಪಕ್ಕದಲ್ಲಿ ಕ್ರಿಸ್ಮಸ್ಗಾಗಿ ತಯಾರಾದ ಮನೆಯೊಂದು ಎಲ್ಲರನ್ನ ಅಚ್ಚರಿಗೊಳಿಸ್ತಾ ಇದೆ. ಅರೆರೇ, ಇದೇನಪ್ಪ, ಹೋಟೆಲ್ ಒಳಗೊಂದು ಮನೆ ಅನ್ಕೊಂಡ್ರಾ? ಅಂದ್ಹಾಗೆ ಇದು ಜಿಂಜರ್ ಬ್ರೆಡ್ನಿಂದ ತಯಾರಾದ ಮನೆ ಕಣ್ರಿ. ನಗರದ ಹೋಟೆಲ್ ತಾಜ್ ವಿವಾಂಟ ಈಗ ಕ್ರಿಸ್ಮಸ್ಗಾಗಿ ಅದ್ಧೂರಿ ತಯಾರಿ ನಡೆಸ್ತಾ ಇದೆ. ಜೇನುತುಪ್ಪ, ಶುಂಠಿ ಪುಡಿ, ಹೀಗೆ ವಿವಿಧ ಕುಕೀಸ್ಗಳನ್ನು ಉಪಯೋಗಿಸಿ 300 ಕೆಜಿ ಜಿಂಜರ್ ಬ್ರೆಡ್ನಿಂದ ಈ ಕ್ರಿಸ್ಮಸ್ ಮನೆ ತಯಾರಾಗಿದೆ. ಅಂದ್ಹಾಗೆ ಈ ಸ್ಪೆಷಲ್ ಕುಕೀಸ್ ಮನೆಯನ್ನು ತಯಾರಿಸೋದಕ್ಕೆ 13 ಶೆಫ್ಗಳು 10 ದಿನಗಳ ಕಾಲ ಹಗಲು ರಾತ್ರಿ ಅನ್ನದೇ ಶ್ರಮಿಸಿದ್ದಾರೆ. Every year we do it a smaller version, but now this year it was a bigger, huge one. I think it's bigger in than any other place in India. This is the biggest gingerbread house, I believe, and everyone, you know, turns around and looking at, wow, this is huge, it is very nice. That is the experience, you know. ಅಷ್ಟೇ ಅಲ್ಲ, ಇನ್ನು ಪ್ಲಮ್ ಕೇಕ್ ಸೇರಿದಂತೆ ವೆರೈಟಿ 600 ಕೆಜಿ ವಿಕ್ಸರ್ ಬಳಸಲಾಗಿದೆ. ಇನ್ನು ಮನೆಯೊಳಗೆ ಹೋಗ್ತಾ ಇದ್ದಂತೆ ವೆರೈಟಿ ವೆರೈಟಿ ಬ್ರೆಡ್ಗಳು, ಕೇಕ್ಗಳು ನಿಮ್ಮ ಬಾಯಿನಲ್ಲಿ ನೀರು ಉರಿಸುತ್ತೆ. ಹೀಗಾಗಿ ಬೆಂಗಳೂರಿಗರಿಗೆ ಮಾತ್ರ ಅಲ್ಲ, ವಿದೇಶಿಗರು ಕೂಡ ಈ ಸ್ಪೆಷಲ್ ಜಿಂಜರ್ ಬ್ರೆಡ್ ಮನೆಯನ್ನು ನೋಡೋದಕ್ಕೆ ಬರ್ತಾ ಇದ್ದು ಸಖತ್ ಖುಷಿಯಾಗಿದ್ದಾರೆ. ಇಟ್ಸ್ ಎಕ್ಸಲೆಂಟ್, ದ ಮಿನ್ಸ್ ಮೀಟ್ ಪೈ ಇಸ್ ಸೂಪರ್ ಫಸ್ಟ್ ಕ್ಲಾಸ್ ಅಂಡ್ ಇಟ್ಸ್ ಫುಲ್ ಆಫ್ ಫ್ರೂಟ್ ವಿಚ್ ಇಸ್ ಎಕ್ಸಲೆಂಟ್. ದ ಗ್ರೋಟೋ ಇಸ್ ವಂಡರ್ಫುಲ್ ಆ್ಯಂಡ್ ಟುಡೇ ವಿ ಬಾಟ್ ದ ಟ್ರಫಲ್ಸ್ ಬಿಕಾಸ್ ವಿ ಥಾಟ್ ದೇ ಲುಕ್ ರಿಯಲಿ ನೈಸ್. There's the gingerbread house, which looks really good for the kids, and the plum pudding we have every year. So we're coming back here on Sunday, so we'll buy the plum pudding also. And hage varshakomme kannmana seliyuva Christmas habbada sambhramavanna neevu nodbekandre illige bheti needabahudu. Bengalurininda cameraman Mahesh jothe Mamata Mardhala, Suvarna News. ಇವತ್ತು ಬಹುನಿರೀಕ್ಷೆಯ ಬಾಲಿವುಡ್ನ ಧೂಮ್ 3 ಚಿತ್ರ ಎಲ್ಲ ಕಡೆ ಬಿಡುಗಡೆ ಆಗಿದೆ. ಧೂಮ್ ಸೀರೀಸ್ನ ಈ 3ನೇ ಭಾಗದಲ್ಲಿ ಅಮೀರ್ ಖಾನ್ ದ್ವಿಪಾತ್ರದಲ್ಲಿ ಅಭಿನಯಿಸಿದ್ದು ಇವರಿಗೆ ಜೋಡಿಯಾಗಿ ನಟಿ ಕಟ್ರಿನಾ ಕೈಫ್ ಫುಲ್ ಮಿಂಚಿದ್ದಾರೆ. ಎಂದಿನಂತೆ ಅಭಿಷೇಕ್ ಬಚ್ಚನ್ ಮತ್ತು ಉದಯ್ ಚೋಪ್ರಾ ಕಾಣಿಸಿಕೊಂಡಿದ್ದಾರೆ. ಮೊದಲ ದಿನದ ಮೊದಲ ಶೋ ವೀಕ್ಷಿಸಿದ ಪ್ರೇಕ್ಷಕರು ಧೂಮ್ 3 ಚಿತ್ರದ ಬಗ್ಗೆ ನೀಡಿದ ಪ್ರತಿಕ್ರಿಯೆ ಇಲ್ಲಿದೆ. Great movie. Movie, man. Wonderful movie. Super movie. Not so good than the older version. Nice film. Outstanding movie. Amir Khan usually tumba chanag martare, idu ashta chanagide. Super agide, nodabodu. The picture. Super. Amir Khan acting super agide. Super agide film. Super it film. Good movie, good movie. Super, super. Good movie.